ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಜನ ನಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಅನ್ನ ಮಾಡ್ತಾರೆ, ಗುರುಗಳೇ ಅದು ಬಗ್ಗೆ ತುಂಬಾ ಯೋಗ್ಯವಾಗಿರುವಂತದನ್ನ ನಾವು ಓದ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಗುರುಗಳೇ, ನನ್ನ ಹೆಸರು ಕವಿತಾ ಅಂತ. ನಾನು ನಮ್ಮ ಯಜಮಾನರು ಕೂಡ ಇಬ್ರು ಕೂಡ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಬಟ್ ಒಂದು 5 ವರ್ಷಗಳ ಹಿಂದೆ ನಮ್ಗೆ ತುಂಬಾ ಚೆನ್ನಾಗಿ ಇತ್ತು. ನಮ್ಗೆ ಹಣಕಾಸಿನ ಒಂದು ಸಮಸ್ಯೆ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಎಲ್ಲ ರೀತಿಯಾದಂತಹ ಒಂದು ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಗ್ತಾ ಇತ್ತು. ಇವಾಗ ಏನಾಗಿದೆ ಅಂತಂದ್ರೆ ತುಂಬಾ ಸಮಸ್ಯೆ ಆಗಿದೆ. ಇವನ್ನು ಒಂದು ಒಂದು ಹೊರಗಡೆ ಏನಾದ್ರು ಹೋಗ್ಬೇಕು ಮತ್ತೆ ತಿಂಡಿ ತಿನ್ಬೇಕು ಅಂತಂದ್ರು ಕೂಡ ಆಗ್ತಾ ಇಲ್ಲ. ಜೋಬಲ್ಲಿ ದುಡ್ಡೇ ಇಲ್ಲ. ಜೊತೆಗೆ ನಾವೊಂದು ಒಂದು ಮದುವೆಗೆ ಹೋಗ್ಬೇಕು ಅಂತಂದ್ರು ಕೂಡ ನಾವು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಮೊದಲೆಲ್ಲ ಕಾರಲ್ಲಿ ಹೋಗ್ತಾ ಇದ್ವಿ, ಕಾರನ್ನು ಕೂಡ ಮಾರಿದ್ದೀವಿ. ಆ ರೀತಿಯಾದಂತ ಒಂದು ದರಿದ್ರ ಬಂದಿದೆ. ಅದಕ್ಕೆ ಏನು ಮಾಡಬೇಕು ದಯವಿಟ್ಟು ಪರಿಹಾರವನ್ನ ತಿಳಿಸಿ, ನಿಮ್ಮ ಕಾರ್ಯಕ್ರಮ ತಪ್ಪದೇ ನೋಡ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ. ನಿಜವಾಗ್ಲು ನೋಡಿ, ಇದೊಂದು ಸಮಸ್ಯೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂತಂದ್ರೆ ಯಾವುದೇ ಒಂದು ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಬಗೆಹರಿಸ್ಕೊಳ್ಳೋಣ, ತೊಂದರೆ ಇಲ್ಲ. ಬಟ್ ಮುಂದೆ ನಮ್ಗೆ ತೊಂದರೆ ಆಗ್ಬಾರ್ದು ಅಂತಂದ್ರೆ ಪ್ರಿವೆನ್ಷನ್, ಮುಂಚಿತವಾಗಿ ಯೋಚನೆ ಮಾಡಿ ಅದನ್ನ ನಾವು ಮಾಡಬೇಕು. ಅಂದ್ರೆ ಅವ್ರ ಮನೆ ಒಂದು ಕೋನಗ ಒಂದು ಪ್ರಶ್ನೆ, ದರಿದ್ರ ಬರಬಾರದು ಅಂದ್ರೆ ಏನ್ ಮಾಡ್ಬೇಕು? ಗುರುಗಳೇ, ಮೊದ್ಲೆಲ್ಲ ತುಂಬಾ ಚೆನ್ನಾಗಿದ್ರಂತೆ. ದಚ್ಚರ್ ಅಂತಂದ್ರೆ ಒಂದು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇರ್ತಾರೆ, ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು. ಇವಾಗ ಬರ್ತಾ 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 ಸಮಸ್ಯೆಗಳು ಆಗ್ತಾ ಇದೆ, ಏನ್ ಮಾಡೋದು ಅಂತ. ಬಹಳಷ್ಟು ಜನ ಏನ್ ಮಾಡ್ತಾರೆ, ಬಿಡು ನಮ್ಗೆಲ್ಲ ದೇವ್ರು ಕೊಟ್ಟಿದ್ದಾರೆ, ನಾನು ಆರಾಮಾಗಿದ್ದೀನಿ, ನನ್ಗೇನು ತೊಂದರೆ ಇಲ್ಲ, ಒಳ್ಳೆ ಆಸ್ತಿ ಮಾಡ್ಕೊಂಡಿದ್ದೀನಿ, ಬಾಡಿಗೆ ಬರುತ್ತೆ, ಅದಿದೆ ಇದಿದೆ ಅಂತ ನೆಮ್ಮದಿಯಾಗಿ ಒಂದು ಕಾಲ ಕಳೀತಾ ಇರ್ತಾರೆ. ಆದ್ರೆ ಬರ್ತಾ 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 ಏನೋ ಒಂದು ಸಮಸ್ಯೆ ಬಂದು ಆ ಒಂದು ಮನೆಯನ್ನ ಮಾರಬೇಕಾದಂತ ಸಿಚುಯೇಷನ್ ಬರುತ್ತೆ, ಅಥವಾ ಸೈಟ್ ಅನ್ನ ಮಾರಬೇಕಾಗಿರುವಂತ ಸಿಚುಯೇಷನ್ ಬರುತ್ತೆ, ಅಥವಾ ಹಾಕಿರುವಂತ ಬಂಡವಾಳದ 4ರಷ್ಟು ನಿಮ್ಗೆ ಖರ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅನ್ನೋದನ್ನ ನಾವು ಈ ಒಂದು ಸಣ್ಣ ಸರಳವಾದಂತ ಒಂದು ಪರಿಹಾರದಿಂದ ನಾವು ಅದನ್ನ ಬಗೆಹರಿಸ್ಕೋಬಹುದು, ಮತ್ತೆ ಮುಂದೆ ಅದನ್ನ ಬದೇರಿತ್ತ ರೀತಿಲಿ ನಾವು ತಡೆಯಬಹುದು. ಮನೆಯಲ್ಲಿ ದರಿದ್ರ ಬರಬಾರದು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ನೆಗೆಟಿವ್ ಎನರ್ಜಿ ಇರುತ್ತೆ. ನೆಗೆಟಿವ್ ಎನರ್ಜಿ ಹೆಂಗೆ ಇರುತ್ತೆ ಅಂದ್ರೆ, ಒಂದು ನಮ್ಮ ದೇಹದಲ್ಲಿ ಇರುತ್ತೆ, ಇನ್ನೊಂದು ಏನಂತಂದ್ರೆ ಮನೆಯಲ್ಲಿ ಬರುತ್ತೆ. ಮನೆಯಲ್ಲಿ ಯಾಕಂದ್ರೆ ಎರಡೇ, ಒಂದು ನಮಗ್ ಬರ್ಬೇಕು ತೊಂದರೆ ಆಗ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ವಾತಾವರಣದಿಂದ ನಾವು ಕಡಬೇಕು, ಇಲ್ಲ ನಮ್ಮಿಂದ ಮನೆ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಬಹಳಷ್ಟು ಜನಗಳಿಗೆ ವಾಸ್ತು ದೋಷಗಳು ಇದೆಲ್ಲ ಇದ್ದಾಗ ಮನೆಗೆ ಬರ್ತಾ 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 ತೊಂದರೆ ಆಗುತ್ತೆ. ನಾನು ಇಲ್ಲಿ ಸರಳವಾದಂತಹ ಒಂದು ಪರಿಹಾರಗಳನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ 5 ರೀತಿಯಾದಂತ ಒಂದು ದರಿದ್ರ ಬರದೇ ಇರುವ ರೀತಿಯಲ್ಲಿ, ದರಿದ್ರ ಬಾರದೇ ಇರುವಂತ ಒಂದು ರೀತಿಯಲ್ಲಿ ಇಟ್ಕೋಬೇಕು ಅಂತಂದ್ರೆ ನಮ್ಗೆ ತೊಂದರೆಗಳಾಗ್ಬಾರ್ದು ಅಂದ್ರೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಯಾವುದೇ ರೀತಿಯಾದಂತ ಒಂದು ಸಮಸ್ಯೆಗಳು ನಮ್ಗೆ ಬರಬಾರದು ಅಂತಂದ್ರೆ ನಾವು 5 ಸೂತ್ರವನ್ನ, 5 ಸರಳವಾದಂತ ಒಂದು ತಂತ್ರವನ್ನ ಮಾಡಲೇಬೇಕು. ಏನು ಆ ಒಂದು 5 ರೀತಿಯಾದಂತ ಒಂದು ಸರಳವಾದಂತಹ ತಂತ್ರ ಅಂತಂದ್ರೆ, ಬಹಳಷ್ಟು ಜನ ಇದನ್ನ ಮಾಡ್ತಾ ಇದ್ದೀರಾ, ಮಾಡಿ. ನೀವೇನ್ ಮಾಡಬೇಕು ಅಂತಂದ್ರೆ ಆರ್ಥಿಕ ಸಮಸ್ಯೆ ಬರಬಾರದು ಅಂತಂದ್ರೆ ತುಂಬಾ ಪವಿತ್ರವಾದಂತಹ ಕೋಟಿ ತೀರ್ಥಕ್ಕೆ ಸಮಾನವಾದಂತಹ ಒಂದು ಗಂಜಲವನ್ನ, ಹಸುವಿನ ಒಂದು ಗಂಜಲವನ್ನ ತೆಗೆದುಕೊಂಡು ಇಟ್ಕೊಳ್ಳಿ. ನೀವೇನ್ ಮಾಡಿ ಅಂತಂದ್ರೆ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ನೀವೇನ್ ಮಾಡಿ, ದರಬೆ ಕಡ್ಡಿಯನ್ನ ತೆಗೆದುಕೊಳ್ಳಿ. ದರಬೆ ಕಡ್ಡಿಯನ್ನ ತೆಗೆದುಕೊಂಡು ಹಸುವಿನ ಒಂದು ಗಂಜಲವನ್ನ ತೆಗೆದುಕೊಂಡು ಅದು ನಿಮ್ಗೆ ಪ್ಯೂರಿಫೈಡ್ ಆಗಿರುವಂತದ್ದು ಕೂಡ ಸಿಗುತ್ತೆ, ಎಲ್ಲಾ ಗ್ರಂಥಿಯಂಗದಲ್ಲೂ ಕೂಡ ಸಿಗುತ್ತೆ, ಆಯುರ್ವೇದಿಕ್ ಸೇಲ್ ಮಾಡುವಂತ ಒಂದು ಇದರಲ್ಲೂ ಕೂಡ ಪ್ಯೂರಿಫೈಡ್ ಆಗಿರುವಂತ ಗಂಜಲ ಸಿಗುತ್ತೆ ನಿಮ್ಗೆ. ಸುಮಾರು ಕಂಪನಿಗಳು ಅದನ್ನ ಸೇಲ್ ಮಾಡ್ತಾ ಇದಾವೆ. ಅದನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕು, ಒಂದು ಬಟ್ಲಲ್ಲಿ ಹಾಕೊಂಡು ಪ್ರತಿ ಶುಕ್ರವಾರ ಬೆಳಿಗ್ಗೆ ಮತ್ತೆ ಸಂಜೆ ಗೋಧೂಳಿ ಸಮಯದಲ್ಲಿ, ಸಂಜೆ ಗೋಳಿದುಳಿ ಸಮಯ, ಬೆಳಿಗ್ಗೆ ಸೂರ್ಯ ಹುಟ್ಟುವಂತ ಸಮಯದಲ್ಲಿ ದರಬೆ ಕಡ್ಡಿಯನ್ನ ತೆಗೆದುಕೊಂಡು ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರೋಕ್ಷಣೆ ಮಾಡಬೇಕು. ಎಷ್ಟು ಬಾರಿ ಪ್ರೋಕ್ಷಣೆ ಮಾಡ್ಬೇಕು ಅಂದ್ರೆ 3 ಬಾರಿ ಪ್ರೋಕ್ಷಣೆ ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ಮೂಲೆಗೆ, ಈಶಾನ್ಯ,
ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಎಲ್ಲ ರೂಮ್ ಮೂಲೆಗಳಿಗೂ ನೀವು ಹಾಕಬೇಕು. ಎಲ್ಲ ಒಂದು ಇದಕ್ಕೂ ಹಾಕಿದ್ರು ಕೂಡ ತುಂಬ ಒಳ್ಳೆಯದು. ಅಡುಗೆ ಮನೆಗಾಕಿ, ದೇವ್ರ ಮನೆಗಾಕಿ, ಹಾಲ್ಗಾಕಿ. ಇವಾಗ ಪುರೋಹಿತರು ಏನು ಮಾಡ್ತಾರೆ ಅಂತಂದರೆ ಗುರುಪೇಶದ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ಹಸುವಿನ ಗೊಂಚಲವನ್ನು ಪ್ರೋಕ್ಷಣೆ ಮಾಡ್ತಾರೆ. ಮತ್ತೆ ನಮ್ಮ ಕೆಲವೊಂದರ ಏನಂತಂದ್ರೆ ಮಗು ಹುಟ್ಟಿದಾಗ ಅಥವಾ ಮೈನಿಗೆ ಆದಾಗ, ಹೆಣ್ಮಕ್ಳು ದೊಡ್ಡವರಾದಾಗ ಅದು ಮೈನಿಗೆ ಕಳ್ಕೊಂಡು 11 ದಿನ ಆದ್ಮೇಲೆ ನಾವೇನ್ ಮಾಡ್ತೀವಿ, ತೀರ್ಥ ತಗೊಂಡು ಬರ್ತೀವಿ. ಇಲ್ಲರೆ ಹಸುವಿನ ಒಂದು ಗಂಜಲವನ್ನ ತೆಗೆದುಕೊಂಡು ಬಂದು ಪಂಚಗವಿ ಅಂತ ಹೇಳ್ತೀವಿ, ಪಂಚಗವಿಯನ್ನು ತಗೊಂಡ್ಬಂದು ಹಾಕ್ತೀವಿ. ಅವಾಗ ನಾವೇನ್ ಮಾಡ್ತೀವಿ, ಅವಾಗ ಇಡೀ ಮನೆ ನೆಗೆಟಿವ್ ಆಗಿರುವಂತ ಒಂದು ಮನೆ ಬರೀ ಪ್ರೋಕ್ಷಣೆಯಿಂದನೆ ಫುಲ್ಲು ಪಾಸಿಟಿವ್ ಆಗುತ್ತೆ ಅಲ್ಲ. ಅದೇ ರೀತಿ ಪ್ರತಿ ವಾರ ನಮ್ಮ ದೇಹದಲ್ಲಿ ಯಾವ ರೀತಿ ಕೊಳೆ ಆಗುತ್ತೆ, ಇವತ್ತು ನಾವು ಸ್ನಾನ ಮಾಡೋದು ಅಂತಂದ್ರೆ ಮತ್ತೆ ಬೆಳಗ್ಗೆ ತಕ್ಷಣ ಮತ್ತೆ ಸ್ನಾನ ಮಾಡಲೇಬೇಕು, ಯಾಕಂದ್ರೆ ಬೇವು ಬರ್ತಾನೆ ಇರುತ್ತೆ, ನಾವು ಅದನ್ನ ತೊಳಿತಾ ಇರಬೇಕು. ಅವಾಗ ನಾವು ಆರೋಗ್ಯವಾಗಿರ್ತೀವಿ. ಬರೀ ಕೇವಲ ಸ್ನಾನವನ್ನು ಮಾಡೋದ್ರಿಂದನೆ ಅನೇಕ ರೀತಿಯಾದಂತಹ ಕಾಯಿಲೆಗಳನ್ನ ನಾವು ಬಗೆಹರಿಸ್ಕೋಬಹುದು. ಸ್ನಾನದಲ್ಲಿ ಬೇಕಾದಷ್ಟು ರೀತಿಯಾದಂತಹ ಸಾಧನಗಳು ಸ್ನಾನಗಳಿದಾವೆ. ಮಜ್ಜನ ಅಂತ ಹೇಳ್ತಾರೆ, ಮಹಾಮಜ್ಜನ ಅಂತ ಹೇಳ್ತಾರೆ. ಇಲ್ಲಿ ಅದರ ಬಗ್ಗೆ ಇನ್ನೊಂದಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವ್ ಏನ್ ಮಾಡ್ಬೇಕು ಅಂದ್ರೆ ದಾರಿದ್ರ್ಯ ಬರಬಾರದು ಅಂತಂದ್ರೆ ಪ್ರತಿ ಶುಕ್ರವಾರ ಗಂಜಲವನ್ನ ತೆಗೆದುಕೊಂಡು ನೀವು ಎಲ್ಲ ಮೂಲೆಗಳಿಗೆ, ಮನೆಯಲ್ಲಿರುವಂತಹ ಎಲ್ಲ ಮೂಲೆಗಳಿಗೆ, ಸಾಧ್ಯವಾದರೆ ಮನೆಯ ಹೊರಗಡೆ ಇರುವಂತಹ ಮೂಲೆಗಳಿಗೂ ಹಾಕಿ. ಹಾಕೋದ್ರಿಂದ ಪ್ರತಿ ಶುಕ್ರವಾರ ಒಂದಿನ ಮಾಡಿ ಸಾಕು, ನಿಮ್ಗೆ ಯಾವುದೇ ಕಾರಣಕ್ಕೂ ದಾರಿದ್ರ್ಯ ಅನ್ನೋದು ಬರೋದಿಲ್ಲ, ವಾಸ್ತು ದೋಷಗಳು ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ಮೂಲೆಗೆ ಹಾಕ್ಬೇಕು, ಈಶಾನ್ಯ ಮೂಲೆ, ನೈಋತ್ಯ ಮೂಲೆ, ಆಗ್ನೇಯ, ಕುಬೇರ ಮೂಲೆಗೆ, ಎಲ್ಲ ಮೂಲೆಗೂ ನೀವು ಜಸ್ಟ್ ಪ್ರೋಕ್ಷಣೆ ಮಾಡಿ. ಮಾಡೋದ್ರಿಂದ ದರಿದ್ರ ಅನ್ನೋದು ಕಡಿಮೆ ಆಗುತ್ತೆ. ಎರಡನೇ ರೀತಿಯಾದಂತ ಒಂದು ತಂತ್ರ ಯಾವುದು ಅಂತಂದ್ರೆ ಚಪ್ಪಲಿಯನ್ನ ಹಾಕಿಕೊಂಡು ಮನೆಯ ಒಳಗೆ ಹೋಗಬಾರದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಅರ್ಜೆಂಟ್ಗೆ ಏನೋ ಕೀ ತಗೋಬೇಕು, ಟಿವಿ ಮೇಲೆ ಇಟ್ಟಿರ್ತಾರೆ, ಬಂದ್ಬಿಡ್ತಾರೆ. ಅದು ಅದನ್ನೇ ಬಹಳಷ್ಟು ಇನ್ಫೆಕ್ಷನ್ಸ್ ಮತ್ತೆ ರೋಗ ರುಜಿನಗಳು ಬರುತ್ತೆ. ಮೋಸ್ಟ್ ನೆಗೆಟಿವ್ ಇರುವಂತ ಒಂದು ಪ್ಲೇಸ್ ಮನೆಯಲ್ಲಿ ಯಾವುದು ಅಂತಂದ್ರೆ ಮೇನ್ ಎರಡು ಜಾಗ, ಒಂದು ಬಾತ್ರೂಮ್, ನಾವು ಟಾಯ್ಲೆಟ್ ಅಂತ ಹೇಳ್ತೀವಿ, ಲೆಟ್ರಿನ್ ಅಂತ ಹೇಳ್ತೀವಿ, ಅದು. ಇನ್ನೊಂದು ಚಪ್ಪಲಿ ಇರುವಂತಹ ಒಂದು ಜಾಗ, ಮೋಸ್ಟ್ ನೆಗೆಟಿವ್ ಎನರ್ಜಿ ಇರುವಂತಹ ಒಂದು ಜಾಗ. ಯಾಕಂದ್ರೆ ಊರಲ್ಲಿರುವಂತೆಲ್ಲ ಏನೇನೋ ತಿಳ್ಕೊಂಡು ಬಂದಿರ್ತೀವಿ, ಗಲೀಜ್ ಮಾತ್ರ ಅಲ್ಲ ನೆಗೆಟಿವ್ ಕೂಡ ನಾವು ನಮ್ಮಲ್ಲಿರುವಂತಹ ನೆಗೆಟಿವ್ ಕೂಡ ಚಪ್ಪಲಿಯಲ್ಲಿ ಆಗಿರ್ತೀವಿ. ಚಪ್ಪಲಿಯನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕಿಕೊಂಡು, ಅಂದ್ರೆ ಮನೆ ಒಳಗಡೆ ಹಾಕಿಕೊಂಡು ಬರಬಾರದು. ಅದಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಏನಕ್ಕೆ ಚಪ್ಪಲಿ ಹಾಕೊಂಡು ಬರಬಾರದು ಅಂತಂದ್ರೆ ನೆಗೆಟಿವ್ ಎನರ್ಜಿ ಇರುತ್ತೆ, ಅದಕ್ಕೋಸ್ಕರ ತುಂಬಾ ದೂರ ಬಿಡಿಸ್ತಾರೆ. ನೆಗೆಟಿವ್ ಪಾಸಿಟಿವ್ ನಾವು ತುಂಬ್ಕೊಳಕ್ ಬರ್ತೀವಿ, ನಾವು ಒಳಗಡೆ ಬಂದ್ಬಿಟ್ರೆ ಅದಕ್ಕೋಸ್ಕರ ನೆಗೆಟಿವ್ ಎನರ್ಜಿ ಇರುತ್ತೆ. ಅದರಿಂದ ಅನೇಕ ರೀತಿಯಿಂದ ರೋಗ ರುಜಿನಗಳು ಬರುತ್ತೆ, ಜೊತೆಗೆ ನಮ್ಗೆ ತೊಂದರೆಗಳಾಗ್ತಾ ಬರುತ್ತೆ, ದಾರಿದ್ರ್ಯನು ಕೂಡ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಚಪ್ಪಲಿ ಹಾಕೊಂಡು ಮನೆ ಒಳಗಡೆ ಹೋಗ್ಬಾರ್ದು. ಮೂರನೇ ರೀತಿಯಾದಂತಹ ಒಂದು ತಂತ್ರ ಯಾವುದು ಅಂತಂದ್ರೆ ಬೇರೆಯವರ ಒಂದು ಚಪ್ಪಲಿಯನ್ನ ನಾವು ಧರಿಸಬಾರದು. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾರ ಚಪ್ಪಲಿ ಕದ್ಕೊಂಡು ಹೋಗ್ಬಿಡ್ತು ಅಂತಂದ್ರೆ ಬೇರೆಯವ್ರ ಚಪ್ಪಲಿ ಹಾಕೊಂಡು ಬಂದ್ರು, ನಿಮ್ದು ಸೈಜ್ ನೋಡ್ಬಿಟ್ಟು ಚೆನ್ನಾಗಿರೋದ ವಸ್ತು ಹಾಕೊಂಡು ಬಂದ್ಬಿಡ್ತಾರೆ. ಬಹಳಷ್ಟು ಜನ ಅಯ್ಯೋ ಚಪ್ಪಲಿ ಕಳೆದೋಯ್ತು, 300 ರೂಪಾಯಿ ಚಪ್ಪಲಿ, 500 ರೂಪಾಯಿ ಚಪ್ಪಲಿ, 1000 ರೂಪಾಯಿ ಚಪ್ಪಲಿ, ಅಕಸ್ಮಾತ್ ಏನಾದ್ರು ಕಳೆದೋದ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಶನಿ ಬೇರೆಯವರ ಹೆಗಲ ಮೇಲೆ ಏರ್ಕೊಂಡು ಹೋದ ಅಂತ ತಿಳ್ಕೊಳ್ಳಿ. ಮತ್ತೆ ಬಹಳಷ್ಟು ಜನ ಮಾಡೋದು ಇಷ್ಟಕ್ಕೆ, ನಿಮ್ ಚಪ್ಪಲಿ ಸಿಗಲಿಲ್ಲ ಅಂದ್ರೆ ಬೇರೆಯವ್ರದ್ದು ಹಾಕೊಂಡು ಬಂದ್ಬಿಡೋದು, ಯಾಕಂದ್ರೆ ಅವ್ರನ್ನ ಯಾರು ಕದ್ಬಿಟ್ಟಿದಾರ, ನಾವು ಕದ್ಬಿಡೋಣ. ಇದು ಕೂಡ ಒಂದು ದಾರಿದ್ರ್ಯಕ್ಕೆ ಕಾರಣ, ಗೊತ್ತಲ್ಲ. ನಾಲ್ಕನೇದು ನಿಮ್ಗೇನು ಅಂತಂದ್ರೆ, ನಾಲ್ಕು ಅಂತಂದ್ರೆ ನಮ್ ಏನಕ್ಕೆ ದಾರಿದ್ರ್ಯ ಬರುತ್ತೆ ಅಂತಂದ್ರೆ ಬೇರೆಯವರ ಒಂದು ಬಟ್ಟೆಯನ್ನು ಕೂಡ ನೀವು ಧರಿಸಬಾರದು. ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆಯವರ ಬಟ್ಟೆಯನ್ನ ಧರಿಸಬಾರದು. ಧರಿಸಿದ್ರು ಕೂಡ ನಿಮ್ಗೆ ದರ, ಯಾಕಂದ್ರೆ ಅವರಲ್ಲಿ ಇರುವಂತ ಒಂದು ನೆಗೆಟಿವ್ ಎನರ್ಜಿ ನಿಮ್ಗೆ ಬರುತ್ತೆ. ಬಹಳಷ್ಟು ಜನ ಆತರ ಮಾಡ್ತಾರೆ, ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ನೀವು ಬೇರೆಯವ್ರಿಗೆ ಬಟ್ಟೆಯನ್ನು ಕೊಡೋದು ತಪ್ಪು, ಅವ್ರದ್ದು ಹಾಕೊಳ್ಳೋದು ಕೂಡ ತಪ್ಪು. ಅನಿವಾರ್ಯ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಒಂದು ನೈಟ್ ಯಾರ್ದೋ ಮನೇಲಿ ಮಲ್ಕೋತೀವಿ, ಅವಾಗ ಏನೋ ಅದು ಒಗೆದಿರೋಂಥದ್ದು ಸ್ವಚ್ಛವಾಗಿರುವಂಥದ್ದು ಹಾಕೊಂಡು ತೊಂದರೆ ಇಲ್ಲ. ಅದರಿಂದ ಕಾಯಿಲೆಗಳು ಕೂಡ ಬರುತ್ತೆ, ಅವರಲ್ಲಿರುವಂಥ ಒಂದು ದರಿದ್ರನು ಕೂಡ ನಮಗೆ ಬರುತ್ತೆ. ಆದಷ್ಟು ಬಹಳಷ್ಟು ಜನ ನೆಂಟು ಮನೆಗೆ ಹೋಗ್ತಾರೆ, ಅವ್ರದ್ದೊಂದು ಅವ್ರದ್ದೆಲ್ಲ ಯೂಸ್ ಮಾಡಿಬಿಡ್ತಾರೆ, ನಾವು ಇಲ್ಲ ಇವತ್ತೊಂದು ದಿನ ಉಳ್ಕೋಬೇಕು ಅಂತ. ಆದಷ್ಟು ನಿಮ್ಮ ಒಂದು ಬಟ್ಟೆಯನ್ನು ನೀವೇ ಹಾಕಿಕೊಳ್ಳಿ. ಬಹಳಷ್ಟು ಜನ ಈ ತಪ್ಪನ್ನು ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ನಿಮ್ಮ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗ್ಬೇಡಿ.
ಕೊಟ್ಟು ಅವರು ಏನೇನೋ ಸಮಸ್ಯೆಗಳು ಮಾಡ್ಕೋಬಹುದು. ಒಂದಿನ ತಗೊಂಡೋದ್ರೆ ಅದು ಏನೇನೋ ಕಥೆಗಳಾಗುತ್ತೆ, ಅದು ಸೆಕೆಂಡ್ರಿ. ಆದರೆ ನೀವು ಬೇರೆಯವ್ರ ಬಟ್ಟೆಯನ್ನ ಧರಿಸಿಕೊಳ್ಳಬಾರದು. ಧರಿಸ್ಕೊಂಡ್ರು ಕೂಡ ನಿಮ್ಗೆ ದರಿದ್ರ ಬರುತ್ತೆ. ಬೇರೆ ಚಪ್ಪಲಿನೂ ಹಾಕೋಬಾರದು, ಬೇರೆಯವರ ಒಂದು ಬಟ್ಟೆಯನ್ನು ಕೂಡ ಧರಿಸಿಕೊಳ್ಳಬಾರದು. ಇದು ಸರಳವಾದಂತ ಇದು 5 ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬಿಟ್ರೆ ಲೈಫ್ ಲಾಂಗ್ ನಿಮ್ಗೆ ದರಿದ್ರ ಬರೋದೇ ಇಲ್ಲ. ಯಾಕಂದ್ರೆ ಯಾರ ಒಂದು ದೇಹದಲ್ಲಿ ಯಾವ ಒಂದು ನೆಗೆಟಿವ್ ಎನರ್ಜಿ, ಇವಾಗ ನೀವು ಕಾಯಿಲೆ ಇರೋಂತ ಮನುಷ್ಯನ ಪಕ್ಕ ಕೂತ್ಕೊಂಡ್ರೆ ವೈರಲ್ ಫೀವರ್ ಇತ್ತು ಅಂತಂದ್ರೆ ಒಂದ್ 5 ಸೆಕೆಂಡ್ ಅಲ್ಲೇ ವೈರಲ್ ಫೀವರ್ ನಮಗ್ ಬಂದ್ಬಿಡುತ್ತೆ. ಅದೇ ರೀತಿ ನೆಗೆಟಿವ್ ಎನರ್ಜಿ, ಅವ್ರು ಮಾಡಿದಂತ ಕರ್ಮಗಳು ಕೂಡ, ಅವನ ಆರೋಗ್ಯವಾಗಿದ್ರು ಪರವಾಗಿಲ್ಲ, ಅವನ ಪಕ್ಕ ಕೂತ್ಕೊಳ್ಳೋದ್ರಿಂದ ಅವನ ಒಂದು ನೆಗೆಟಿವ್ ಎನರ್ಜಿ ನಮಗೂ ಕೂಡ ಬರುತ್ತೆ. ಅದಕ್ಕೋಸ್ಕರ ಬಹಳಷ್ಟು ಜನ ಹೇಳ್ತಾರೆ, ತುಂಬಾ ನಿರಾಶಾವಾದಿ ಹತ್ರ ಮಾತಾಡಬೇಡಿ, ಅವ್ರಿಗೆ ಕುಮ್ಮಕ್ಕೆ ಕೊಡಕ್ ಹೋಗ್ಬೇಡಿ ಅಂತ. ಏನಕ್ಕೆ ನೆಗೆಟಿವ್ ಎನರ್ಜಿ ಇರುತ್ತೆ. ಅದಕ್ಕೋಸ್ಕರ ನೀವು ಏನ್ ಮಾಡಬೇಕು ಅಂತಂದ್ರೆ, ನೀವು ಈ ಒಂದು 5 ಸರಳವಾದಂತ ಒಂದು ತಂತ್ರವನ್ನ ನೀವು ಮನೆಯಲ್ಲಿ ಉಪಯೋಗಿಸ್ ಮಾಡಿ. ಮೊದಲನೇ ತಂತ್ರ ಏನು, ಗಂಜಲವನ್ನ ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಪ್ರತಿ ಮೂಲೆಯಲ್ಲೂ ಕೂಡ ದರ್ಬೆ ಕಡ್ಡಿಯಲ್ಲಿ ಪ್ರೋಕ್ಷಣೆ ಮಾಡಬೇಕು. ಆದರೆ ಮನೆಯ ಹೊರಗೂ ಕೂಡ ಪ್ರತಿ ಶುಕ್ರವಾರ ದಿನ ಮಾಡಿದ್ರೆ ತುಂಬಾ ಒಳ್ಳೇದು. ಬೆಳಗ್ಗೆ ಮಾಡಬೇಕು ಮತ್ತೆ ಸಂಜೆಯೂ ಕೂಡ ಮಾಡಬೇಕು. ಎರಡನೇದು ಯಾವುದು ಅಂತಂದ್ರೆ, ಚಪ್ಪಲಿಯನ್ನ ಯಾವುದೇ ಕಾರಣಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮನೆ ಒಳಗಡೆ ಹಾಕಿಕೊಂಡು ಹೋಗಬಾರದು. ಎರಡನೇದು. ಮೂರನೇದು ಅಂತ, ಬೇರೆಯವರ ಒಂದು ಬಟ್ಟೆಯನ್ನ ಧರಿಸಬಾರದು. ಅದು ಕೂಡ ನಮ್ಗೆ ದರಿದ್ರನೇ, ಅವ್ರೇನೇ ಆಗಿದ್ರು ಕೂಡ ಅವರ ಒಂದು ಬಟ್ಟೆ, ಅಪ್ಪಿತಪ್ಪಿ ಇನ್ನರ್ ಗಾರ್ಮೆಂಟ್ಸ್ ಅಂತ ಹೇಳ್ತೀವಿ, ಬನೀನು ನಿಕ್ಕರ್, ಅದನ್ನು ಕೂಡ ಧರಿಸಬಾರದು. ಕೆಲವೊಂದರ ಸರಿ ಎಕ್ಸ್ಚೇಂಜ್ ಆಗ್ಬಿಟ್ಟಿರ್ತವೆ, ನೋಡಿಕೊಂಡು ನೀವು ಧರಿಸಬೇಕು. ಮತ್ತೆ ಬೇರೆಯವರ ಚಪ್ಪಲಿಯನ್ನ ಹಾಕಿಕೊಳ್ಳಬಾರದು. ಬೇರೆಯವರ ಒಂದು ಚಪ್ಪಲಿನೂ ಕೂಡ ಹಾಕೊಂಡ್ರು ಕೂಡ ನಮ್ಗೆ ಸಮಸ್ಯೆಗಳಾಗುತ್ತೆ. ಇನ್ನೊಂದು 5ನೇ ರೀತಿಯ ತಂತ್ರ ಏನು ಅಂತಂದ್ರೆ, ನೀವು ಮನೆ ಒರೆಸ್ಬೇಕಾದ್ರೆ ಬಗೀಟಲ್ಲಿ 5 ಇಡಿ ಕಲ್ಲುಪ್ಪನ್ನ ಹಾಕಿ, ಜೊತೆಗೆ ಅರಿಶಿಣವನ್ನ ಹಾಕಿ, ಜೊತೆಗೆ 1 ನಿಂಬೆಹಣ್ಣನ್ನ ಹಿಂಡಿ. ಹಿಂಡಿ ನೀವು ಮನೆಯೆಲ್ಲ ಒರೆಸ್ತು ಅಂತಂದ್ರೆ ಫುಲ್ಲು ಪಾಸಿಟಿವ್ ಎನರ್ಜಿ ಇರುತ್ತೆ, ನಿಮ್ಗೆ ವಿಶೇಷವಾದಂತ ಒಂದು ದೈವ ಶಕ್ತಿ ಅಂದ್ರೆ ಆ ಮನೆ ಒಳಗಡೆ ಆವಾನೆ ಆಗುತ್ತೆ. ಅಂದ್ರೆ ಅದೆಲ್ಲ ಫುಲ್ ಇರೋ ಬರೋದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ನಿಮ್ ಮನೆಯಲ್ಲಿ. ಸೊ ನೆಗೆಟಿವ್ ಎನರ್ಜಿ ಹೋಯ್ತು ಅಂತಂದ್ರೆ ಪಾಸಿಟಿವ್. ಇವು ಆ ಮನೆ ಒಳಗಡೆ ಪ್ರವೇಶ ಮಾಡಿದ್ರು ಕೂಡ ಬಹಳಷ್ಟು ಜನ ಏನ್ ಮಾಡ್ತಾರೆ, ಆಫೀಸ್ ಅಲ್ಲೂ ಕೂಡ ಲಾಸ್ ಅಲ್ಲಿ ನಡೀತಾ ಇದೆ ಅಂತಾರೆ. ಆಫೀಸ್ ಅಲ್ಲೂ ಕೂಡ ಇದನ್ನ ಮಾಡಬಹುದು. ತುಂಬಾ ಏನಿಲ್ಲ, ಒಂದು 3 ಚಮಚ ಅರಿಶಿಣವನ್ನ ಹಾಕೋಬೇಕು, ಗಂಜಲವನ್ನ 4-5 ಚಮಚ ಅಥವಾ ಜಾಸ್ತಿ ಎಷ್ಟು ಹಾಕೋದ್ರು ತೊಂದರೆ ಇಲ್ಲ, ಅದನ್ನ ಹಾಕೋಬಹುದು. ಜೊತೆಗೆ ನಿಂಬೆಹಣ್ಣನ್ನ ಹಿಂಡಬೇಕು. ನಿಂಬೆಹಣ್ಣನ್ನ ಹಿಂಡಿ ನೀವು ಮನೆಯನ್ನ ಒರೆಸಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾವುದೇ ರೀತಿಯಾದಂತ ಒಂದು ಸಮಸ್ಯೆಗಳು ನಿಮ್ಗೆ ಆಗೋದಿಲ್ಲ, ಮನೆ ಫುಲ್ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ಈ ಒಂದು 5 ರೀತಿಯಾದಂತಹ ಒಂದು ತಂತ್ರಗಳನ್ನ ಮಾಡೋದ್ರಿಂದ ನಿಮ್ಗೆ ಸಮಸ್ಯೆಗಳು, ಮುಂದೆ ತೊಂದರೆಗಳು ಮತ್ತೆ ದರಿದ್ರ ಬರದಂಗೆ ನೀವು ತಡೆಯಬಹುದು. ತಡೆಯೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಬಹಳಷ್ಟು ವಿಚಾರಗಳನ್ನ ನಾವು ನಮ್ಮ ಶಿಬಿರದಲ್ಲಿ ಹೇಳ್ಕೊಡ್ತೀವಿ ಅನೇಕ ರೀತಿಯ. ನನ್ನ ಒಂದು ಶಿಬಿರವನ್ನ 3 ಕಾರಣಕ್ಕೆ ನೀವು ಅಟೆಂಡ್ ಮಾಡಬೇಕು. ಏನಕ್ಕೆ ಅಂತಂದ್ರೆ, ನಿಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ, ಜೊತೆಗೆ ಎನ್ನದೆ ಅಂತಂದ್ರೆ ಮುಂದೆ ಸಮಸ್ಯೆಗಳು ಬರದೇ ಇರುವಂತ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತೆ ನಿಮ್ಗೆ ಸಂಬಂಧಪಟ್ಟ ನಿಮ್ಮ ಸಂಬಂಧಿಕರು, ನಿಮಗೆ ಬೇಕಾದವರು, ಹಿತೈಷಿಗಳು ಅವರ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನಮ್ಮ ಶಿಬಿರವನ್ನ ಅಟೆಂಡ್ ಮಾಡಬೇಕು. ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.